ಸರ್ವವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಈ ಪ್ರಪಂಚದಲ್ಲಿ ಅಸಂಖ್ಯಾತ ಜೀವರಾಶಿಗಳು ಸೃಷ್ಟಿಗೊಳ್ತಾ ಇತ್ತು. ಆದರೆ ಪ್ರತಿಯೊಂದು ಜೀವರಾಶಿಯಲ್ಲೂ, ಅದರಲ್ಲೂ ಕೂಡ ಪ್ರಾಣಿಗಳು ಅಂತ ಹೇಳುವುದಕ್ಕೆ, ಅಲ್ಲಿ ಮನುಷ್ಯನೂ ಕೂಡ ಆ ಪ್ರಾಣಿ ವರ್ಗಕ್ಕೆ ಸೇರುವಂಥದ್ದು. ಈ ಪ್ರಾಣಿಗಳ ಒಂದು ಮೂಲವಾದಂತಹ ಪ್ರಕೃತಿ ಧರ್ಮ ಅಂತ ಹೇಳಿದರೆ, ಒಂದು ನಿದ್ರೆ, ಆಹಾರ, ಮೈಥುನ. ಇವು ಮೂರು ಸಕಲ ಜೀವರಾಶಿಗಳಲ್ಲೂ ಸಾಮಾನ್ಯವಾಗಿ ಕಂಡುಬರುವಂತಹ ಪ್ರಕೃತಿ ದತ್ತವಾದಂತಹ ಗುಣಗಳು. ಇವು ಮನುಷ್ಯನಲ್ಲೂ ಇವೆ, ಪ್ರಾಣಿಗಳಲ್ಲೂ ಇವೆ. ಆದರೆ ಭಗವಂತ ಮನುಷ್ಯನನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಅಥವಾ ಶ್ರೇಷ್ಠ ಜನ್ಮ ಅಂತೇಳಿ ಕೊಟ್ಟು ಅಲ್ಲಿ ಸೃಷ್ಟಿ ಮಾಡಿರುವಂಥದ್ದು. ಇತರ ಪ್ರಾಣಿಗಳಿಗಿಂತಲೂ ವಿಶೇಷವಾದಂತಹ ಒಂದು ಮಾತನಾಡುವ ಶಕ್ತಿ, ಯೋಚಿಸುವ ಶಕ್ತಿ, ಹಾಗೆಯೇ ಆತನಿಗೆ ಅನೇಕ ವಿದ್ಯೆಗಳನ್ನು ಕೊಟ್ಟು ಜ್ಞಾನ ಶಕ್ತಿ ಅಂತ ಹೇಳುವಂಥದ್ದು ಇತರ ಪ್ರಾಣಿಗಳಿಗಿಂತ ಹೆಚ್ಚಾಗಿ ಅಲ್ಲಿ ಕರುಣಿಸಿರುವಂಥದ್ದು. ಹಾಗೆ ಆತನ ಮೆದುಳಿನ ಶಕ್ತಿ ಕೂಡ ಅದಕ್ಕೆ ಬೇಕಾದಂತಹ ಒಂದು ಅಲ್ಲಿ ಭಗವಂತ ಅಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಸರ್ವವೇದ್ಯವಾದಂಥ ವಿಚಾರ. ಹಾಗಾದರೆ ಮನುಷ್ಯನಲ್ಲಿ ಈ ರೀತಿಯಾದಂತಹ ಶಕ್ತಿಯನ್ನು ಕೊಟ್ಟದ್ದು ಯಾಕೆ ಅಂದರೆ, ನಾನಾ ಜನ್ಮಗಳಲ್ಲಿ ನಾನಾ ತರನಾದಂತಹ ಕಷ್ಟ ಸುಖಗಳನ್ನು ಅನುಭವಿಸಿಕೊಂಡು ಕೊನೆಗೆ ಜ್ಞಾನದ ಕೊನೆಯ ಹಂತದಲ್ಲಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಇನ್ನು ಆ ಜನ್ಮದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ, ಯಾಕಂದರೆ ಆ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಇತರ ಜನ್ಮಗಳ ಒಂದು ಅನುಭವ ಅವನಲ್ಲಿ ಇರ್ತದೆ. ಅಂದರೆ ಪೂರ್ವಜನ್ಮದ ವಾಸನೆಯು ಕೂಡ ಅವನಲ್ಲಿ ಸಾಮಾನ್ಯವಾಗಿ ಅಲ್ಲಿ ಇರುವಂಥದ್ದು ನಾವು ಕಾಣ್ತೇವೆ. ಈ ರೀತಿಯಾದಂಥ ಒಂದು ಶಕ್ತಿಯನ್ನು ಕೊಟ್ಟು ಆತ ಮತ್ತೆ ಮೋಕ್ಷವನ್ನು ಪಡೆಯಲಿಕ್ಕೆ ಆತ ಸಿದ್ಧನಾಗುವಂಥದ್ದು, ಅದಕ್ಕೆ ಸಹಕಾರಿಯಾಗುವಂಥದ್ದು, ಈ ನಿಟ್ಟಿನಲ್ಲಿ ಆತ ಕಾರ್ಯವನ್ನು ಮಾಡಲಿಕ್ಕೆ ಸಹಾಯವಾಗಲಿ ಅಂತ ಹೇಳಿ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳುವಂಥದ್ದು. ಪ್ರಾಣಿಗಳಿಗೆ ಮತ್ತೆ ಜನ್ಮ ಅಂತ ಹೇಳುವಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ಮನುಷ್ಯ ಪ್ರಾಣಿಗೆ ಮಾತ್ರ ಮೋಕ್ಷವನ್ನು ಪಡೆಯಲಿಕ್ಕೆ ಒಂದು ವಿಶೇಷವಾದಂತಹ ಒಂದು ಅವಕಾಶವನ್ನು ಅಲ್ಲಿ ಭಗವಂತ ಕೊಟ್ಟಿರುವಂಥದ್ದು. ಹಾಗಿರುವಾಗ ಮನುಷ್ಯನಾದವನು ತನ್ನ ಉಪಜೀವನವನ್ನು ಕಂಡುಕೊಳ್ಳುವುದರ ಜೊತೆಗೆ ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ಳುವುದು ಕೂಡ ಅದು ಬಹಳ ಮುಖ್ಯವಾದದ್ದು. ಬುದ್ಧಿವಂತನಾದವನು, ಶ್ರೇಷ್ಠನಾದವನು, ಒಳ್ಳೆಯ ಸಂಸ್ಕಾರವುಳ್ಳವನು, ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ಕೊಳ್ಳುವುದನ್ನು ನಾವು ಹಿಂದೆಯೂ ನೋಡಿದ್ದೇವೆ. ಈಗಲೂ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನಿಸುವವರನ್ನು ಬೆರಳೆಣಿಕೆಯಲ್ಲಾದರೂ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಇದೆಲ್ಲದಕ್ಕೂ ಸಹಕಾರಿಯಾಗುವಂಥದ್ದು ಏನು ಅಂದರೆ, ಮನುಷ್ಯ ಇಹಪರಗಳಲ್ಲೆಲ್ಲ ಸಾಧನೆಗಳನ್ನು ಮಾಡಬೇಕಾದ್ರೆ ಆತನಗೊಂದು ಮನಸ್ಸುಂತ ಭಗವಂತ ಕೊಟ್ಟಿದ್ದಾನೆ. ಆ ಮನಸ್ಸಿನಲ್ಲಿ ಆತ ಒಳ್ಳೆಯ ಆಲೋಚನೆಗಳನ್ನು ತುಂಬಬೇಕು. ಈ ಮನಸ್ಸು ಅಂತ ಹೇಳುವಂಥದ್ದೇ ಈ ಮನುಷ್ಯನ ಎಲ್ಲ ಚಟುವಟಿಕೆಗಳ ಒಂದು ಮೂಲವಾದಂತಹ ಒಂದು ಕೇಂದ್ರ ಸ್ಥಾನ. ಆ ಮನಸ್ಸು ಆತನಿಗೆ ಹೇಗೆ ಪ್ರೇರೇಪಣೆಯನ್ನು ಕೊಡುತ್ತದೋ ಅದೇ ರೀತಿ ಆತ ಕಾರ್ಯವನ್ನು ಮಾಡುವಂಥದ್ದು. ಮನುಷ್ಯನ ಪ್ರತಿಯೊಂದು ಚಟುವಟಿಕೆಗಳು ಕೂಡ ಅಲ್ಲಿ ಆ ಮನಸ್ಸು ಅಂತ ಹೇಳುವಂಥದ್ದು ಅದು ಮೂಲ ಇಂಧನ. ಆ ಮನಸ್ಸು ಅಂತ ಹೇಳುವಂಥದ್ದು ಆತನಿಗೆ ಹೇಗೆ ಪ್ರೇರೇಪಣೆ ಉಂಟಾಗ್ತದೋ ಅದೇ ರೀತಿ ಕಾರ್ಯವನ್ನು ಮಾಡುವಂಥದ್ದು. ಒಬ್ಬ ಮನುಷ್ಯನ ಮನಸ್ಸಿಗೂ ಮತ್ತೊಬ್ಬ ಮನುಷ್ಯನ ಮನಸ್ಸಿಗೂ ಬಹಳ ಅಗಾಧವಾದಂತಹ ವ್ಯತ್ಯಾಸಗಳನ್ನು ಕಾಣ್ತೀವಿ. ಹಾಗಾದರೆ ಈ ರೀತಿ ಮನಸ್ಸುಂಟಾಗಲಿಕ್ಕೂ ಕೂಡ ಅಲ್ಲಿ ಆತನಿಗೆ ಆ ಸಂಸ್ಕಾರ ಅಂತ ಹೇಳುವಂಥದ್ದು ಅಲ್ಲಿ ಕಾರಣ ಆಗ್ತದೆ. ಅದು ಪೂರ್ವಜನ್ಮದ ಕರ್ಮಫಲ ಇರ್ಬೋದು, ಹುಟ್ಟುವಾಗ ಬಂದದ್ದು ಇರ್ಬೋದು, ಪರಿಸರದಿಂದ ಬಂದದ್ದಿರ್ಬೋದು, ಆಮೇಲೆ ಸ್ವಪ್ರಯತ್ನದಿಂದ ಆತ ಕಂಡುಕೊಂಡಂಥ ಸಂಸ್ಕಾರ ಇರ್ಬೋದು. ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಆ ಸಂಸ್ಕಾರ ಅಂತ ಹೇಳುವಂಥದ್ದು ಮನಸ್ಸಿನಲ್ಲಿ ತುಂಬಿ ಆತನ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಆ ವ್ಯಕ್ತಿತ್ವದಿಂದ ಆತ ಸಮಾಜಕ್ಕೂ ದೇಶಕ್ಕೂ ಹಿತವನ್ನು ಉಂಟು ಮಾಡುತ್ತಾ ಮುಂದೆ ಕೈವಲ್ಯ ಪದವಿಯನ್ನು ಪಡೀಲಿಕ್ಕೆ ಆತನ ಆ ಸಹಕಾರ ಅಂತ ಹೇಳುವಂಥದ್ದು ಅಲ್ಲಿ ಕಾಣಬಹುದು. ಹಾಗಾದರೆ ಇಲ್ಲಿ ನಾವು ಗಮನಿಸಬೇಕು, ನಮ್ಮ ಮನಸ್ಸಿಗೆ ನಾವು ಒಳ್ಳೆಯದನ್ನು ತುಂಬಬೇಕು. ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನು ತುಂಬಿದಾಗ ನಮ್ಮ ಆಲೋಚನೆಗಳು ಅಲ್ಲಿ ಧನಾತ್ಮಕವಾಗಿ ಅಲ್ಲಿ ಕಾರ್ಯಗಳನ್ನು ಮಾಡುವಂಥದ್ದು. ಹಾಗೆ ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕು, ನಮ್ಮ ಈ ಮನಸ್ಸಿಗೆ ನಾವು ಏನು ಒಳ್ಳೆಯದನ್ನು ತುಂಬಬಹುದು. ಇವುಗಳನ್ನು ನಾವು ಅಭ್ಯಾಸಗಳಿಂದ ತುಂಬಬಹುದು, ಅನುಭವದಿಂದ ತುಂಬಬಹುದು, ಇನ್ನಿತರ ಸತ್ಸಂಗ ಕಾರ್ಯಗಳಿಂದ ತುಂಬಬಹುದು, ಗುರು ಹಿರಿಯರ ಅನುಭವದಿಂದ ಇಲ್ಲಿ ತುಂಬಬಹುದು. ಹೀಗೆ
ಈ ರೀತಿಯಾಗಿ ಮನಸ್ಸಿಗೆ ನಾವು ಒಳ್ಳೆಯ ವಿಚಾರಗಳನ್ನು ತುಂಬುವ ಮೂಲಕ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಅದನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದನ್ನು ನಮ್ಮ ಹೆಚ್ಚಿನವರು ಇದನ್ನು ಅನುಭವ ಅಂತಲೂ ಕೂಡ ನಾವು ಕರೀಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಈ ಅನುಭವ ಅಂತ ಹೇಳುವಂಥದ್ದು ಬಹಳ ಸುಮ್ಮನೆ ಬರುವುದಿಲ್ಲ. ಒಂದು ಹಾಲು ಅಂತ ಇರ್ತದೆ, ಆ ಹಾಲನ್ನು ಕಾಯಿಸಿದಾಗ ಅದು ಕೆನೆ ಕಟ್ತದೆ, ಕೆನೆ ಕಟ್ಟಿದಾಗ ಅದಕ್ಕೆ ಹೆಪ್ಪು ಹಾಕಿದಾಗ ಅಲ್ಲಿ ಅದು ಮೊಸರಾಗುತ್ತದೆ, ಮೊಸರನ್ನು ಕಡೆದಾಗ ಅಲ್ಲಿ ಬೆಣ್ಣೆ ಆಗ್ತದೆ, ಬೆಣ್ಣೆಯನ್ನು ಮತ್ತೆ ಪುನಃ ಕಾಯಿಸಿದಾಗ ಅದು ತುಪ್ಪ ಆಗ್ತದೆ. ಅಂದರೆ ಒಂದು ತುಪ್ಪ ಆಗಲಿಕ್ಕೆ ಎಷ್ಟು ಪ್ರಕ್ರಿಯೆಗಳು ಇವೆ ಅಂದರೆ ಹಾಲು ಸುಮ್ಮನೆ ತುಪ್ಪ ಆಗುವುದಿಲ್ಲ, ಆದರೆ ಆ ಹಾಲಿನಲ್ಲಿ ತುಪ್ಪದ ಅಂಶವೂ ಅಡಗಿರುತ್ತದೆ. ಹಾಗೆ ಮನುಷ್ಯನಲ್ಲೂ ಕೂಡ ಆ ಶ್ರೇಷ್ಠತೆ ಅಂತೇಳುವಂಥದ್ದು ಕೂಡ ಅಡಗಿರ್ತದೆ. ಆದರೆ ಅದರಲ್ಲಿ ಬಹಳಷ್ಟು ಕಷ್ಟಗಳನ್ನು ಪಟ್ಟು ಅನುಭವವನ್ನು ಪಡೆದ ಮೇಲೆ ಆತ ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಉದಾಹರಣೆ, ಮಗುವಾಗಿದ್ದಾಗ ಆತ ಹಾಲಿನ ಹಾಗೆ, ಹಾಲಿನಂಥ ಮನಸ್ಸು, ಅವನಿಗೆ ಬೇರೆ ವ್ಯಕ್ತಿನ ವ್ಯತ್ಯಾಸಗಳು ಗೊತ್ತೇ ಇರುವುದಿಲ್ಲ. ಪ್ರೌಢತೆ ಬಂದಾಗ, ವಿದ್ಯಾಭ್ಯಾಸವನ್ನು ಕಳೆದಾಗ ಅಲ್ಲಿ ಹಾಲು ಹೋಗಿ ಮೊಸರಾಗ್ತದೆ, ಅಂದರೆ ಅವನಿಗೆ ವಿಶೇಷವಾದ ಸ್ವಲ್ಪ ಅನುಭವ ಬರ್ತದೆ, ವಿದ್ಯಾಭ್ಯಾಸ ಉಂಟಾಗ್ತದೆ. ಆ ಮೊಸರಿಗೆ ಹೆಪ್ಪು ಹಾಕಿದಾಗ, ಅಂದರೆ ಗುರು ಹಿರಿಯರು, ನಮ್ಮ ಹಿರಿಯರು ಎಲ್ಲರೂ ಕೂಡ ಅವರ ಅನುಭವವನ್ನು ಕೊಟ್ಟು ಅವನನ್ನು ತಿದ್ದಿ ತೀಡಿದಾಗ ಅಲ್ಲಿ ಅವನು ಮತ್ತೆ ಬೆಣ್ಣೆ ಆಗುವಂಥದ್ದು. ಬೆಣ್ಣೆ ಅಂತ ಹೇಳುವಂಥದ್ದು ಆತ ತನ್ನ ಜೀವನದಲ್ಲಿ ತೊಡಗಿಕೊಳ್ಳುವಂಥದ್ದು, ಕಾರ್ಯಕ್ಕೆ ಮುಂದಾಗುವಂಥದ್ದು. ಆಮೇಲೆ ಆ ಸಂದರ್ಭದಲ್ಲಿ ಆತ ಕಷ್ಟವನ್ನು ಪಟ್ಟು ಮತ್ತೆ ತುಪ್ಪವಾಗುವಂಥದ್ದು, ತುಪ್ಪ ಆಗಿ ಆತ ಕೈವಲ್ಯ ಪದವಿಯನ್ನು ಪಡೆಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಅದೇ ಶ್ರೇಷ್ಠವಾದದ್ದು. ಮತ್ತು ಆ ಜ್ಞಾನದಿಂದ ಇದುವರೆಗೂ ಆತನ ಜೀವನದಲ್ಲಿ ಕಷ್ಟಪಟ್ಟದ್ದೆಲ್ಲವನ್ನು ಕೂಡ ತನ್ನ ಮುಂದಿನ ಜೀವನದಲ್ಲಿ, ಅಂದರೆ ಕೊನೆಗಾಲದಲ್ಲಿ ಅಲ್ಲಿ ಕೈವಲ್ಯ ಪದವಿಯನ್ನು ಅಥವಾ ವಿಶೇಷವಾದಂಥ ಸ್ಥಾನ ಮಾನ ಕೀರ್ತಿ ಇತ್ಯಾದಿಗಳನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆ ಹಾಲಿಗೆ ಬೆಲೆ ಕಡಿಮೆ, ಹಾಲಿನ ನಂತರ ಮೊಸರಿಗೆ ಬೆಲೆ ಸ್ವಲ್ಪ ಜಾಸ್ತಿ, ಮೊಸರಿನ ನಂತರ ಬೆಣ್ಣೆಗೂ ಮತ್ತೆ ಸ್ವಲ್ಪ ಜಾಸ್ತಿ, ತುಪ್ಪಕ್ಕೆ ಅದಕ್ಕಿಂತ ಹೆಚ್ಚಿನದಾದಂಥ ಬೆಲೆಯನ್ನು ಕಾಣಬಹುದು. ಅಂದರೆ ನಾವು ಈ ಮನುಷ್ಯನ ಜೀವನವನ್ನು ಈ ಹಾಲಿಗೆ ಹೋಲಿಸುವುದು ಯಾಕೆಂದರೆ ಆತನ ಜೀವನವೂ ಕೂಡ ಅಷ್ಟೇ, ಆ ಕಷ್ಟಪಟ್ಟು ಮತ್ತೆ ಕಡೆದು ಮತನವಾದ ನಂತರ ಆತ ತುಪ್ಪದಂತೆ ಆತ ಕಂಗೊಳಿಸುವಂಥದ್ದು. ಈ ತುಪ್ಪ ಅಂತೇಳುವಂಥದ್ದು ಬಹಳ ಕಾಲ ಉಳಿಯುವಂಥದ್ದು, ಮತ್ತು ಅದು ಹಾಳಾದರೂ ಕೂಡ ಅದಕ್ಕೆ ವಯಸ್ಸಾದರೂ ಕೂಡ ಅದರದ್ದು ಕೆಲವು ವಿಶೇಷವಾಗಿ ಮದ್ದಿಗೆ ಅದು ಉಪಯೋಗ ಬರ್ತದೆ. ತುಪ್ಪ ಯಾವತ್ತೂ ಹಾಳು ಅಂತ ಆಗುವುದಿಲ್ಲ, ಅದು ನಮಗೆ ತಿನ್ನಲಿಕ್ಕೆ ಉಪಯೋಗ ಬರದಿದ್ದರೂ ಕೂಡ ಕಡೆಗೆ ವಿಶೇಷವಾಗಿ ಕೆಲವು ಮದ್ದಿಗೆ ಔಷಧಿಗೆ ಅದು ಉಪಯೋಗಕ್ಕೆ ಬರ್ತದೆ. ಹಾಗೆ ಈ ಮನಸ್ಸಿಗೆ ನಾವು ವಿಶೇಷವಾದಂತಹ ಜ್ಞಾನವನ್ನು ತುಂಬಿದಾಗ ನಾವು ತುಪ್ಪದಂತೆ ಕಂಗೊಳಿಸಬಹುದು, ಆ ರೀತಿಯಾದಂತಹ ಪ್ರಯೋಜನವನ್ನು ಸಮಾಜಕ್ಕೆ ನೀಡಲಿಕ್ಕೆ ಸಾಧ್ಯ ಉಂಟು. ಹೀಗೆ ಒಂದು ಎರಡು ಮೂರು ದಿನಗಳಲ್ಲಿ ಹಾಳಾಗುವಂಥ ಹಾಲು ಮೊಸರು ಬೆಣ್ಣೆ ಅದು ಹಾಳಾಗಿ ಹೋದರೂ ಕೂಡ ತದನಂತರ ತುಪ್ಪ ಅಂತೇಳುವಂಥದ್ದು ಅದು ಶಾಶ್ವತವಾಗಿ ಇರುವಂಥದ್ದು. ಈ ವಿಚಾರವನ್ನು ನಾವು ಮತ್ತೆ ಮತ್ತೆ ಗಮನಿಸಬೇಕಾಗ್ತದೆ, ಅದನ್ನು ನಾವು ಮತ್ತೆ ಮತ್ತೆ ಜನರಿಗೆ ಮನವರಿಕೆಯನ್ನು ಮಾಡಿಕೊಡಬೇಕಾಗ್ತದೆ. ಅದೇ ರೀತಿ ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಕೂಡ ಅನಿರ್ವಾಚನೀಯವಾದ, ಅಂದರೆ ಹೇಳಲಿಕ್ಕೆ ಸಾಧ್ಯವಾಗದಂಥ ವಿಶೇಷವಾದಂತಹ ಶಕ್ತಿ ಇರ್ತದೆ. ಆ ಶಕ್ತಿಯನ್ನು ಹೊರಕ್ಕೆ ತೆಗೆದು ಆತ ಸಮಾಜಕ್ಕೆ ಅದರ ಉಪಯೋಗವನ್ನು ಮಾಡುವಂಥದ್ದು ಬಹಳ ವಿಶೇಷವಾಗುತ್ತದೆ. ಹಾಗೆ ಯಾವತ್ತೂ ಆತ ಜೀವನದಲ್ಲಿ ಆಗ ಸೋಲನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಕಷ್ಟಪಡಬೇಕು ಅದಕ್ಕೋಸ್ಕರವೇ. ಸೋಲು ಅಂತೇಳುವಂಥದ್ದು ಇರ್ತದೆ, ಆದರೆ ಅದು ತಾತ್ಕಾಲಿಕವಾಗಿರ್ತದೆ. ಆ ಸೋಲಿನ ಮೆಟ್ಟಲನ್ನು ಹತ್ತಿ ಬಂದವ ಮತ್ತೆ ಕೊನೆಯಗಾಲದಲ್ಲಿ ಶಾಶ್ವತವಾದಂತಹ ವಿಜಯವನ್ನು ಪಡಿತಾನೆ, ಕೈವಲ್ಯ ಪದವಿಯನ್ನು ಪಡೀಲಿಕ್ಕೂ ಅಲ್ಲಿ ಸಹಾಯವಾಗ್ತದೆ. ಎಂತಹ ವಿಜ್ಞಾನಿ ಆದಂಥ ಪಂಡಿತನೇ, ಯಾಕಂದರೆ ಇದೆಲ್ಲವೂ ಕೂಡ ಪ್ರಕೃತಿ ದತ್ತವಾದದ್ದು. ಈ ಪ್ರಕೃತಿಯ ಸೃಷ್ಟಿ ಅಂತೇಳುವಂಥದ್ದು ಎಂಥ ವಿಜ್ಞಾನಿಯು ಕೂಡ ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರಕೃತಿಯ ರಹಸ್ಯವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ನಾವು ದಿನನಿತ್ಯವೂ ನೋಡ್ತೇವೆ, ನಾವು ಏ ಪ್ರಕೃತಿ ನಮಗೆ ಇವತ್ತು ಯಾವ ರೀತಿಯಾದಂತಹ ಒಂದು ಪ್ರಯೋಜನವನ್ನು ಕೊಡ್ತದೆ, ಹಾಗೆ ಪ್ರಕೃತಿಗೆ ನಾವು ತೊಂದರೆಯನ್ನು ಮಾಡಿದಾಗ ಅದು ಯಾವ ರೀತಿ ನಮ್ಮ ವಿನಾಶಕ್ಕೂ ಕಾರಣವಾಗುತ್ತದೆ ಎಂಬುದನ್ನು ಅದು ನಾವು ದಿನನಿತ್ಯವೂ ಕಾಣುವಂಥದ್ದು. ಹಾಗಾಗಿ ಈ ಪ್ರಕೃತಿಯ ರಹಸ್ಯವನ್ನು ವಿಜ್ಞಾನಿಗೂ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾವು ಇಲ್ಲಿ ಗಮನಿಸಬೇಕು, ಒಂದು ದೈವಿಕ ಶಕ್ತಿ ಅಂತ ಹೇಳುವಂಥದ್ದು ಇಲ್ಲಿ ನಮ್ಮನ್ನು ಆಳ್ತಾ ಇದೆ, ಈ ಪ್ರಪಂಚವನ್ನು ಕಾಪಾಡ್ತಲೂ ಇದೆ, ನಮ್ಮನ್ನು ಕಾಯುತ್ತಲೇ ಇದೆ, ಹೀಗೆ ಒಳಿತು ಕೆಡುಕುಗಳಿಗೆ ಅದು ಕಾರಣ ಎಂಬುದನ್ನು ಆಸ್ತಿಕರು ನಾಸ್ತಿಕರು ಇಬ್ಬರೂ ಕೂಡ ಒಪ್ಪಲೇಬೇಕಾಗುತ್ತದೆ. ಹಾಗೆ ಘಟ ಪಟ್ಟಾದಿಗಳಿಗೆ ಒಬ್ಬ ಕಾರಣಕರ್ತನಿರುವಂತೆ ಮುಂದಿನ ಕ್ಷಣ ಏನಾಗುವುದು ನಮಗೆ ಇಲ್ಲ ಅಂತೇಳುವಂಥದ್ದು ನಮಗೆ ಅರಿವಿಗೆ ಬಾರದಂತೆ,
ಹಾಗೆ ಮಾನವನಿಗೆ ಸೃಷ್ಟಿಯ ರಹಸ್ಯ ಅಂತ ಹೇಳುವಂಥದ್ದು ಕಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ರಚನೆಯನ್ನು ಕಂಡುಕೊಳ್ಳಲಿಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡಿದ್ದಾರೆ, ಆದರೆ ಯಾವ ವಿಜ್ಞಾನಿಗೂ ಕೂಡ ಅದನ್ನು ಇದುವರೆಗೂ ಇದೇ ರೀತಿಯಾಗಿ ಸೃಷ್ಟಿ ಆಗುತ್ತದೆ, ಸೃಷ್ಟಿ ಮಾಡುತ್ತೇವೆ ಅಂತ ಹೇಳುವಂಥ ವಿಜ್ಞಾನಿ ಇನ್ನು ಇದುವರೆಗೂ ಹುಟ್ಟಿಲ್ಲ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನಾವು ಕಂಡುಕೊಳ್ಬೇಕಾಗ್ತದೆ. ಆದುದರಿಂದ ಈ ಭೂಮಿ ಅಂಕುರಾದಿ ಪಂಚಭೌತಿಕ ದೃಷ್ಟಿಯ ರಚನೆಗೆ ಒಬ್ಬ ಈಶ್ವರ ಇರುತ್ತಾನೆ ಎಂಬುದು ನಾವು ಅರಿತುಕೊಳ್ಳಬೇಕಾಗ್ತದೆ. ಇದೇ ಸಿದ್ಧಾಂತವಾಗಿರುತ್ತದೆ. ಹಾಗಾಗಿ ಇವೆಲ್ಲವನ್ನು ನಾವು ಅನುಭವಿಸಬೇಕಾದರೆ ಅಥವಾ ನಮ್ಮ ಜೀವನದಲ್ಲಿ ವ್ಯಕ್ತಿತ್ವವನ್ನು ರೂಪಿಸಬೇಕಾದರೆ ಈ ಶರೀರ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಈ ಶರೀರ ಅಂತ ಹೇಳುವಂಥದ್ದು ನಮಗೆ ಗೋಚಾರಕ್ಕೆ ಒಬ್ಬ ಮನುಷ್ಯನನ್ನು ಗುರುತು ಹಿಡಿಲಿಕ್ಕೂ ಈ ಶರೀರ ಅಂತ ಹೇಳುವಂಥದ್ದು ಬೇಕು. ಹಾಗೆ ಈ ಸಿದ್ಧಾಂತದ ಪ್ರಕಾರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪುರುಷಾರ್ಥಗಳನ್ನು ಸಾಧಿಸಿಕೊಳ್ಳಬೇಕೆಂದು ವೇದ ಹೇಳುತ್ತದೆ. ನಾನು ಆಗಲೇ ಹೇಳಿದೆ, ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಭಗವಂತ ಅಲ್ಲಿ ಮೋಕ್ಷಕ್ಕೋಸ್ಕರ ಅಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡುವಂಥದ್ದು ಅಂತ. ಹಾಗಾದರೆ ಆ ಮೋಕ್ಷ ಸಾಧನೆಯನ್ನು ಮಾಡಬೇಕಾದರೂ ಕೂಡ ದೇಹ ಅಂತ ಹೇಳುವಂಥದ್ದು ಬೇಕು. ದೇಹವನ್ನು ಧರಿಸಿಯೇ ದೇಹದ ಮೂಲಕ ಆತ ಮೋಕ್ಷ ಸಾಧನೆಯನ್ನು ಮಾಡಬೇಕಾಗ್ತದೆ. ಶರೀರವು ಅದಕ್ಕೆ ಮೂಲ ಸಾಧನವಾಗಿದೆ. ಶರೀರವೆಂಬ ಸಾಧನದಿಂದಲೇ ಯಾವ ಕಾರ್ಯವನ್ನಾದರೂ ಮನುಷ್ಯನು ಸಾಧಿಸಿಕೊಳ್ಳಬಲ್ಲ. ಈ ಶರೀರ ಇಲ್ಲದಿದ್ದರೆ ಕೇವಲ ಆತ್ಮದ ಮೂಲಕ ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈತ ಮನುಷ್ಯನೆಂದು ಗುರುತಿಸಲು ಕೂಡ ಶರೀರವೇ ಬೇಕು. ಯಾವುದೋ ಒಂದು ಪ್ರಾಣಿಯನ್ನು ಗುರುತಿಸಬೇಕಾದರೂ ನಾವು ಅದರ ಶರೀರದ ಇದು ಹುಲಿ, ಇದು ಸಿಂಹ, ಇದು ಜಿಂಕೆ, ಇದು ಕೋಣ, ಈ ರೀತಿಯಾಗಿ ಗುರುತಿಸಬೇಕಾದರೂ ಅಲ್ಲಿ ನಾವು ಅದರ ಶರೀರದಿಂದಲೇ ಗುರುತಿಸುವಂಥದ್ದು. ಆದರೆ ಆತ್ಮಗಳು ಎಲ್ಲ ಪ್ರಾಣಿಗಳ ದೇಹದಲ್ಲೂ ಒಂದೇ. ಆತ್ಮದ ಮೂಲಕ ಯಾವ ಪ್ರಾಣಿಯನ್ನಾಗಲಿ ದೇಹವನ್ನಾಗಲಿ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶರೀರವು ಸಾಧನ. ಅಂತೆಯೇ ಸೃಷ್ಟಿಯಲ್ಲಿರುವ ಸಕಲ ಜೀವಿಗಳನ್ನು ತತ್ತದ್ಗುಣವಾದಂಥ ಅವುಗಳ ಗುಣಕ್ಕೆ ಅನುಗುಣವಾದಂಥ ಶರೀರದಿಂದಲೇ ನಾವು ಗುರುತಿಸಬೇಕಾಗ್ತದೆ. ಶರೀರಂ ಪಂಚಮಹಾಭೂತ ವಿಕಾರಾತ್ಮಕಮಾತ್ಮನು ಭೋಗಾಯ ತನಂ ಎಂಬಂತೆ ನಿತ್ಯ ಶುದ್ಧನು ಮತ್ತು ನಿಷ್ಕಲ್ಮಶನೂ ಆದಂತಹ ಪರಮಾತ್ಮನು ಜೀವಿಯ ಶರೀರವನ್ನು ಪ್ರವೇಶಿಸುವುದರಿಂದಲೇ ಅದಕ್ಕೆ ಜೀವಾತ್ಮನೆಂದು ಹೆಸರು ಬಂತು. ನಾವೆಲ್ಲರೂ ಜೀವಾತ್ಮನೆಂದು ಕರೆಯುತ್ತೇವೆ. ಯಾಕಂದರೆ ಜೀವಿಯ ಶರೀರದೊಳಗೆ ಆತ ಭಗವಂತ ಪ್ರವೇಶಿಸುವುದರಿಂದ ಜೀವಾತ್ಮನೆಂದು ಹೆಸರು ಪಡಿತೇವೆ. ಮತ್ತು ಆತ ಜೀವಿಯ ಶರೀರದಲ್ಲಿ ಪ್ರವೇಶಿಸಿದ್ದರಿಂದಲೇ ಸಕಲ ವಿಚಾರಗಳನ್ನು ಭೋಗಿಸಲಿಕ್ಕೆ ಅಲ್ಲಿ ಸಮರ್ಥನಾಗುವಂಥದ್ದು. ಹಾಗೆ ಅಲ್ಲಿ ಸಮರ್ಥನಾದ ಮೇಲೆ ಆತ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಅಲ್ಲಿ ಆತ ಅರ್ಹನಾಗುತ್ತಾನೆ. ಶರೀರವನ್ನು ಬಿಟ್ಟರೆ ಜೀವಾತ್ಮನು ವಾಸಿಸಲು ಮತ್ತೊಂದು ಸ್ಥಾನವೇ ಇಲ್ಲ. ಆ ಕಾರಣದಿಂದ ಧರ್ಮಾರ್ಥ ಕಾಮ ಮೋಕ್ಷಾಣಂ ಶರೀರಂ ಮೂಲಮುತ್ತಮಂ ಎಂದು ಜ್ಞಾನಿಗಳು ಹೇಳುವುದು. ನಾವು ಯಾವುದೇ ರೀತಿಯಂತಹ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧಿಸಬೇಕಾದ್ರೆ ಅದು ಶರೀರವೇ ಮುಖ್ಯ ಕಾರಣ ಅಂತ. ಜೀವಿಯ ಲೌಕಿಕ ಪಾರಮಾರ್ಥಿಕ ಸಾಧನೆಗಳಿಗೆ ಶರೀರವು ಆಧಾರವಾಗಿದೆ. ಅಂತಿರುವಾಗ ಮನುಷ್ಯನ ಶರೀರವು ಸದೃಢವಾಗಿರಲು ಆರೋಗ್ಯದಿಂದಲೂ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನು ತುಂಬಲೇಬೇಕಾಗುತ್ತದೆ. ನಾವಿಷ್ಟೆಲ್ಲ ಪೀಠಿಗೆ ರೂಪದಲ್ಲಿ ನಾವು ಶರೀರದ ಬಗ್ಗೆ ಹೇಳಿದ್ದು. ಹಾಗಾದರೆ ಈ ಶರೀರ ಅಂತ ಹೇಳುವಂಥದ್ದು ಸುದೃಢವಾಗಿರಬೇಕಾದ್ರೆ, ಮನಸ್ಸು ಅಂತ ಹೇಳುವಂಥದ್ದು ಸ್ಥಿಮಿತದಲ್ಲಿ ಇರಬೇಕಾದ್ರೆ, ಅಲ್ಲಿ ಮುಖ್ಯವಾಗಿ ಅಲ್ಲಿ ಮನಸ್ಸು ಅಂತ ಹೇಳುವಂಥದ್ದು ಅದು ಮುಖ್ಯ ಕಾರಣ. ನಮಗೆ ಆರೋಗ್ಯ ಇರಲಿ ಆರೋಗ್ಯ ಇಲ್ಲದೇ ಇರಲಿ, ನಮಗೆ ಸುಖ ಕಷ್ಟ ದುಃಖ ಎಲ್ಲ ಗೊತ್ತಾಗುವಂಥದ್ದು ಅದು ಮನಸ್ಸಿನ ಮೂಲಕವೇ. ಇದು ಎಲ್ರಿಗೂ ಅನುಭವ ಬಂದಿರುವಂಥದ್ದು. ಹಾಗಾಗಿ ಶರೀರವು ಒಳ್ಳೆಯ ವಿಚಾರಗಳನ್ನು ಅಲ್ಲಿ ಮನಸ್ಸಿನಲ್ಲಿ ತುಂಬಿದಾಗ ಶರೀರ ಒಳ್ಳೆಯದಿರ್ತದೆ, ಹಾಗೂ ಆತ ಶುದ್ಧ ಚಾರಿತ್ರವುಳ್ಳವನಾಗುತ್ತಾನೆ. ಯಾಕಂದರೆ ಆತನ ಆಲೋಚನೆ ಅಂತ ಹೇಳುವಂಥದ್ದು ಒಳ್ಳೆಯದಿರ್ತದೆ. ಹಾಗೆ ದೀವಿಗೆ ದೇಹ ಮುಖ್ಯ ಹೌದು, ಆದರೆ ಹಿತ ಅಹಿತ ಸುಖ ದುಃಖ ಜ್ಞಾನ ಮನಸ್ಸಿನ ಮೂಲಕವೇ ತಿಳಿಯುವಂಥದ್ದು ಹಾಗೂ ಬರುವಂಥದ್ದು. ಆದ ಕಾರಣದಿಂದಲೇ ದೇಹ ಅಂತ ಹೇಳುವಂಥದ್ದು ಸದೃಢವಾಗಿರಲು ಆಹಾರ ಮಾತ್ರವಲ್ಲ. ನಾವೆಲ್ಲ ದೇಹ ಒಳ್ಳೆದಿರಬೇಕಾದ್ರೆ ಒಳ್ಳೆಯ ಪೌಷ್ಟಿಕ ಆಹಾರ ತಿನ್ನಬೇಕು ಅಂತ, ಆಹಾರ ಮಾತ್ರ ಅಲ್ಲ, ದೇಹ ಚೆನ್ನಾಗಿರಲಿಕ್ಕೆ ಆಹಾರ ಬೇಕು ಹೌದು. ಆದರೆ ಆ ದೇಹದ ಉಪಯೋಗ ನಮಗೆ ಚೆನ್ನಾಗಿ ಆಗಬೇಕಾದ್ರೆ ಆಹಾರದೊಂದಿಗೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಆಲೋಚನೆಗಳನ್ನು ತುಂಬಿ ತುಪ್ಪದಂತೆ ಕೆಡದಂತೆ ಕಾಪಾಡಿಕೊಳ್ಬೇಕು. ಆ ತುಪ್ಪ ಹೇಗೆ ಕೆಡುವುದಿಲ್ಲವೋ ಅದರಂತೆ ನಾವು ದೇಹವನ್ನು ಕಾಪಾಡಿಕೊಳ್ಬೇಕು. ಹಾಗೆ ಅಂದರೆ ಹೇಗೆ ನಾವು ಕಾಪಾಡಿಕೊಳ್ಬೇಕು? ನಮ್ಮ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ವಂಚನೆ, ಕಪಟ ಇವುಗಳನ್ನೆಲ್ಲ ನಮ್ಮ ಮನಸ್ಸಿಂದ ಹೊರಕ್ಕೆ ಹಾಕಿಬಿಡಬೇಕು. ಅದಕ್ಕೆ ನಾವು ಸ್ಥಾನ ಕೊಡಬಾರ್ದು.
ಹಾಗಾದರೆ ಆ ಜಾಗದಲ್ಲಿ ನಾವು ಪ್ರೀತಿ, ಸೌಹಾರ್ದತೆ, ಸ್ನೇಹ, ಪರೋಪಕಾರ ಈ ಬುದ್ಧಿಯನ್ನು ಮನಸ್ಸಿನೊಳಗೆ ತುಂಬಿಕೊಂಡಾಗ ಆ ವ್ಯಕ್ತಿ ತನ್ನಷ್ಟಕ್ಕೆ ಅಲ್ಲಿ ಶ್ರೇಷ್ಠ ನೆನೆಸಿಕೊಳ್ತಾನೆ. ಜನರು ಅವನ ಹತ್ತಿರ ಬರ್ತಾರೆ, ಕೋಪವುಳ್ಳವನಾದರೆ ದೂರ ಹೋಗ್ತಾರೆ, ಅಸೂಯೆ ಮಾಡುವವನ ಹತ್ತಿರ ಯಾರೂ ಬರಲಿಕ್ಕೆ ಸಾಧ್ಯವಿಲ್ಲ. ಈ ವಿಚಾರವನ್ನು ನಾವು ಗಮನಿಸಿಕೊಂಡು ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ತುಂಬುವಂಥದ್ದು ಬಹಳ ಮುಖ್ಯವಾಗುತ್ತದೆ. ಜನರು ಮನಃಶಾಂತಿಯನ್ನು, ಸಮತೋಲನವನ್ನು, ಚಿತ್ತ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ವಿಧಾನವನ್ನು ತಿಳಿಯದೇ ಇದ್ದರೆ, ಒಂದು ವೇಳೆ ಅದರ ಬಗ್ಗೆ ಅವರು ಅರಿತುಕೊಳ್ಳದೇ ಇದ್ದರೆ, ಅರ್ಥಾತ್ ಒಳ್ಳೆಯ ವಿಚಾರಗಳು ಅಂದರೆ ಈ ಮನಸ್ಸಿನ ವ್ಯಾಧಿಗೆ ಕಾರಣವಾಗ್ತದೆ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳೇ ಬಂತು ಅಂತಾದರೆ ಅಲ್ಲಿ ಅವರು ಮಾನಸಿಕವಾಗಿ ಅಲ್ಲಿ ಕುಗ್ಗಿ ಹೋಗ್ತಾರೆ. ಹೀಗೆ ಆಗುವುದರಿಂದ ನರಮಂಡಲದ ದೌರ್ಬಲ್ಯ ಹಾಗೂ ನಾನಾ ತರನಾದಂತಹ ದೈಹಿಕ ವ್ಯಾಧಿಗೆ ಮನುಷ್ಯ ತುತ್ತುತ್ತಾರೆ. ಯಾಕಂದರೆ ನಾವು ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಯಾಕೆ ತುಂಬಬೇಕು ಅಂತ ಹೇಳಿದರೆ, ಅದು ಒಂದನೇದಾಗಿ ಅವನ ಲೌಕಿಕ ಜೀವನದಲ್ಲಿ ಅವನ ದೇಹದ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕೆ ಕೂಡ ಆತ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಅಲ್ಲಿ ತುಂಬಬೇಕಾಗ್ತದೆ. ಹಾಗಾದರೆ ಏನು ತೊಂದರೆ ಆಗ್ತದೆ? ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದರೆ ಏನು ತೊಂದರೆ ಆಗುತ್ತದೆ ಅಂದರೆ, ಕತ್ತಿನ ಹಿಂಭಾಗದ ಬೇನೆ. ಕೆಲವರಿಗೆ ಗೊತ್ತಿರೋದಿಲ್ಲ, ಅಯ್ಯೋ ಏನೋ ಇಲ್ಲಿ ಒಂಥರ ನೋವಾಗ್ತಾ ಇದೆ ಅಂತ. ನಾವು ವೈದ್ಯರಲ್ಲಿ ಹೋದರೆ ನಿನ್ನೆ ಏನಿಗೆ ಆಗಲಿಲ್ಲ, ನೀನು ಸರಿಯಾಗಿದ್ದೇನೆ ಅಂತ. ಏನೋ ಒಂದು ರೀತಿಯಾದ ತಲೆನೋವು ನಮಗೆ ನೋಡಿ, ಏನಾದರೂ ಚಿಂತೆಗಳು ಬಂದಾಗ, ಗೊತ್ತಿಲ್ಲದೆ ಏನಾದರೂ ತೊಂದರೆಗಳು ಬಂದಾಗ ದೇಹಕ್ಕೆ ಏನಾಗಿರುವುದಿಲ್ಲ, ಮನಸ್ಸಿಗೆ ನೋವಾಗಿರ್ತದೆ. ಆಗ ತನ್ನಷ್ಟಿಗೆ ತಲೆನೋವು, ನಿರುತ್ಸಾಹ ಬರುವಂಥದ್ದು, ಇವೆಲ್ಲ ಕಾರಣ ಏನಂದರೆ ಮನಸ್ಸಿಗೆ ತೊಂದರೆಗಳು ಬಂದಾಗ. ಹಾಗೆ ಮಲಬದ್ಧತೆ, ಹಾಗೆ ಬಳಲಿಕೆ, ಆಯಾಸ ಆದಂತಾಗುವುದು, ಕೈಕಾಲು ಬಚ್ಚಿದ ಹಾಗೆ ಆಗುವಂಥದ್ದು, ಈ ರೀತಿಯಾದಂತಹ ತೊಂದರೆ, ಹಾಗೆ ಇವೆಲ್ಲವೂ ಸಾಮಾನ್ಯವಾಗಿ ಮಾನಸಿಕ ಕಾರಣಗಳಿಂದ ಉಂಟಾಗುವ ಕಾಯಿಲೆಗಳೆಂದು ತಜ್ಞರು ಕಂಡುಕೊಂಡಿದ್ದಾರೆ. ಇದು ನಾನು ಹೇಳುವಂಥದ್ದಲ್ಲ, ನೀವು ವೈದ್ಯರಲ್ಲಿ ಹೋದರೆ ನೀವು ಮನಸ್ಸಿನ ಚಿಂತೆ ಬಿಟ್ಟು ಬಿಡಿ, ನಿಮಗೆ ಒಳ್ಳೆಯದಾಗ್ತದೆ, ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಬರ್ತದೆ ಅಂತ. ನಾವು ಮನಸ್ಸಿನಲ್ಲಿ ಚಿಂತೆ ಮಾಡಿಕೊಂಡಿದ್ರೆ ಅವೆಲ್ಲವೂ ಕೂಡ ಉಲ್ಬಣವಾಗುತ್ತದೆ. ಹಾಗಾದರೆ ಯಾಕೆ ಹೀಗಾಗುತ್ತದೆ ಎಂಬ ಪ್ರಶ್ನೆಗಳಿಗೆ, ಚಿಂತೆ ಉದ್ವೇಗಗಳು ದೇಹದಲ್ಲಿ ಬಹಳ ತೊಂದರೆಯನ್ನು ಉಂಟು ಮಾಡುತ್ತದೆ. ವಿಚಿತ್ರ ಅಂದರೆ ಹೆಚ್ಚಿನ ಮಂದಿ ಅದನ್ನು ತಿಳಿಯಲಿಕ್ಕೆ ಹೋಗುವುದಿಲ್ಲ. ಏನೋ ನನಗೆ ಕಾಯಿಲೆ ಬಂದಿದೆ ಅಂತಲೇ ಅವರು ತಿಳ್ಕೊಳ್ತಾರೆ. ನನಗೆ ಮಾನಸಿಕವಾಗಿ ನಾನು ತೊಂದರೆಯಲ್ಲಿ ಇದ್ದೇನಂತ ಯಾರೂ ಚಿಂತೆ ಮಾಡುವಂಥದ್ದಲ್ಲ ಅಥವಾ ಅರಿತುಕೊಳ್ಳುವಂಥದ್ದಲ್ಲ, ನನಗೆ ಕಾಯಿಲೆ ಬಂದಿದೆ ಅಂತ. ಹಾಗಾದರೆ ನಾವು ಸಹಿಸಲು ಅಸಾಧ್ಯವಾದಂಥ ವರ್ತಮಾನ ಕೇಳಿದಾಗ ನಮಗೆ ಕಣ್ಣುಗತ್ತಲೆ ಬರ್ತದೆ, ಏನೋ ಆಘಾತ ಬರ್ತದೆ, ನಮಗೆ ತುಂಬ ತೊಂದರೆ ಉಂಟಾದರೆ. ಯಾಕಂದರೆ ಇನ್ನೂ ಹೆಚ್ಚಿನದಾದಂತಹ ಆಘಾತಗಳು ಬಂದಾಗ ಹೆಚ್ಚಿನವರು ಮರಣವೇ ಹೊಂದು ಬಿಡ್ತಾರೆ. ಮನೆಯಲ್ಲಿ ಯಾರಾದರೂ ತೊಂದರೆ ಆಯಿತು, ಆಗ ಆ ವರ್ತಮಾನವನ್ನು ಕೇಳಿಯೇ ಹೃದಯಾಘಾತದಿಂದ ಹೋಗುವ. ಹಾಗಾದರೆ ಇದೆಲ್ಲವೂ ಕೂಡ ದೇಹಕ್ಕೆ ಬಂದದ್ದಲ್ಲ, ಮನಸ್ಸಿಗೆ ಬಂದಂಥ ಚಿಂತನೆಯಿಂದ ಈ ರೀತಿ ಆಗುವಂಥದ್ದು. ಹಾಗಾಗಿ ಇನ್ನು ವ್ಯಕ್ತಿಗಳಲ್ಲಿ ಕಂಡುಬರುವಂಥ ಅಸಮಾಧಾನ, ದ್ವೇಷ, ಒಳಗೊಳಗೆ ಬೂದಿ ಮುಚ್ಚಿದ ಕೆಂಡದಂತೆ ಸುಡುತ್ತಿರುತ್ತದೆ, ಇದು ಕೂಡ ಆರೋಗ್ಯಕ್ಕೆ ಮಾರಕವೇ. ಹಾಗೆ ಮನಪೂರ್ವಕವಾಗಿ ನಾವು ಯೋಚಿಸಿ ನೋಡಿದರೆ, ಒಂದು 50-100 ವರ್ಷಗಳ ಹಿಂದೆ ಜನರು ಈ ರೀತಿಯಾಗಿರಲಿಲ್ಲ. ಇದೆಲ್ಲ ನೋಡಿ ಇತ್ತೀಚಿನ ಘಟನೆಗಳು. ಈಗೆಲ್ಲರೂ ಕೂಡ ಬೇಗ ಮರಣ ಹೊಂದುವಂಥದ್ದು, ದೇವರು ನಮಗೆ 120 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ. ಆದರೆ ಈಗ ಜನರು ಒಂದು 30-40 ವರ್ಷ ಆಯುಷ್ಯ ಪಡ್ಕೊಳ್ಳುವುದೇ ಭಾಳ ಹೆಚ್ಚು. ಹಿಂದಿನ ಕಾಲದಲ್ಲಿ ಆಗಿರಲಿಲ್ಲ, ಜನರೆಲ್ಲರೂ ಕೂಡ ಪೂರ್ಣ ಆಯುಷ್ಯವನ್ನು ಪಡ್ಕೊಂಡಿದ್ರು. ಹಾಗಾದರೆ ಯಾಕೆ ಹೀಗಾಯಿತು ಅಂದರೆ, ಈಗ ಮುಂಚಿನಗಿಂತ ಸೌಲಭ್ಯ ಸೌಕರ್ಯಗಳು, ವಿಜ್ಞಾನ ಮುಂದುವರೆದಿದ್ದರು. ಜನರು ಯಾಕೆ ಹೀಗೆ ಅಂದರೆ, ಹಿಂದೆ ಜನರು ವಿಶೇಷವಾಗಿ ಅಲ್ಲಿ ಹಿಂದಿನ ಪುರಾಣ ಪುರುಷರ ಇತಿಹಾಸ ನಿರ್ಮಿಸಿದ ವ್ಯಕ್ತಿಗಳು ನಾವು ಕಥೆಗಳನ್ನು ಕೇಳುವಂಥದ್ದು, ಆ ಮೂಲಕ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುವಂಥದ್ದು, ದ್ವೇಷ ಅಸುವೆ ಇತ್ಯಾದಿಗಳನ್ನು ಮಾಡದೇ ಇರುವಂಥದ್ದು. ಹಾಗೆ ಇಲ್ಲಿ ನಾವು ಹಿಂದಿನ ಜನರ ಅನುಭವವನ್ನು ಅರಿತುಕೊಳ್ಳದೆ ನಾವೇ ಶ್ರೇಷ್ಠರು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಇಲ್ಲಿ ದೊಡ್ಡದಾದಂಥ ತೊಂದರೆ. ಹಾಗೆ ಮನುಷ್ಯನ ಶರೀರದಲ್ಲಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಚಾತುರ್ಯ ಬರುತ್ತದೆ. ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಯಾವಾಗಲೂ. ಹಾಗಾದರೆ ಇದನ್ನು ಹೇಗೆ ನಾವು ಕಳ್ಕೊಳ್ಬೋದು, ಇಂತಹ ತೊಂದರೆಯನ್ನು ಹೇಗೆ ಪರಿಹರಿಸಿಕೊಳ್ಬೋದು ಅಂದರೆ, ಮನುಷ್ಯನ ದೇಹದಲ್ಲಿ ಸಹಜವಾಗಿ ಭಗವಂತ ಎಲ್ಲವೂ ಕೊಟ್ಟಿರ್ತಾನೆ. ನಮಗೆ ಎಲ್ಲ ಪರಿಸ್ಥಿತಿಗೂ ಹೊಂದಾರಿಕುವಂತಹ ಆ ಶಕ್ತಿಯು ಅಲ್ಲಿ ಕೊಟ್ಟಿರ್ತಾನೆ. ನೋಡಿ, ರೈಲ್ವೆ ಹಳ್ಳಿಯ ಬದಿಯಲ್ಲಿ ನಾವೇನಾದ್ರು ಮನೆ ಕಟ್ಟಿದರೆ ಕೆಲವು ದಿನ ನಮಗೆ ನಿದ್ದೆ ಬರುವುದಿಲ್ಲ. ಆದರೆ ಕ್ರಮೇಣ ಮತ್ತೆ ನಮಗೆ ಅದು ಅಭ್ಯಾಸ ಆಗಿಬಿಟ್ರೆ ನಾವು ಘೋರ ನಿದ್ರೆಗೆ ಹೋಗಿಬಿಡ್ತೇವೆ. ಅದೇ ರೀತಿ ಕಲ್ಯಾಣ ಮಂಟಪ ಬದಿಯೋ, ದೇವಸ್ಥಾನಗಳ ಬದಿಯೋ, ಅಲ್ಲಿ ಯಾವಾಗಲೂ ಚಟುವಟಿಕೆಗಳು ಬಹಳಷ್ಟು ಇರುತ್ತೆ. ಆದರೆ ಪ್ರಥಮವಾಗಿ ಅಲ್ಲಿ ಏನಾದ್ರು ನಾವು ಮನೆಗೆ ಮಾಡಿ ಇದ್ರೆ ಪ್ರಥಮ ನಿದ್ರೆಯೇ ಬರುವುದಿಲ್ಲ. ಆದರೆ ಕ್ರಮೇಣ ಮತ್ತೆ ನಾವು ಅದಕ್ಕೆ ಹೊಂದಿಕೊಳ್ತೇವೆ. ಹಾಗೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಹೊಂದಿಕೊಳ್ಳುವ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ.
ಹಾಗೆ ಮುಂದೆ ನಾವು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ನಮಗೆ ಆ ರೀತಿಯ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದರಿಂದ ನಮ್ಮ ಈ ಕಹಿ ಅನುಭವಗಳನ್ನು ಸೈರಿಸಿಕೊಂಡು ನಾವು ಮರೆಯುವುದು ನಾವು ಅಭ್ಯಾಸವಾಗಿ ಬಿಟ್ಟಿದೆ. ಇದನ್ನು ನಾವು ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಕೂಡ ಸಹಕಾರಿಯಾಗುತ್ತದೆ. ಹೀಗೆ ಜೀವನದಲ್ಲಿ ಬರುವ ಚಿಂತೆ ಕೋಪಗಳನ್ನು ಸೈರಿಸುವ ಪ್ರಯತ್ನ ಸಾಮರ್ಥ್ಯ ನಮಗೆ ಇಲ್ಲದೆ ಹೋದರೆ ಉಂಟಾಗುವ ಪರಿಣಾಮ ಭೀಕರ. ಅಂದರೆ ನಾನು ಒಟ್ಟಾರೆಯಾಗಿ ಇವತ್ತಿನ ವಿಚಾರದಲ್ಲಿ ಅಥವಾ ಇಂದಿನ ಪ್ರವಚನದಲ್ಲಿ ವೀಕ್ಷಕರಿಗೆ ಹೇಳುವುದು ಇಷ್ಟೇ, ಮನುಷ್ಯನಿಗೆ ಸುಖ ದುಃಖ ಅಂತೇಳುವಂಥದ್ದು ಸರ್ವೇ ಸಾಮಾನ್ಯ. ಅದು ಸಹ ಈಗಿನ ಧಾವಂತದಲ್ಲಿ ಬೆಳಿಗ್ಗೆ ಎದ್ದು ಸಾಯಂಕಾಲದವರೆಗೆ ನಾವು ಈ ಉಪಜೀವನಕ್ಕಾಗಿ ನಾನಾ ರೀತಿಯಾದಂಥ ಕಸರತ್ತುಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳುವುದು ಹೆಚ್ಚಿನವರಿಗೆ ಕಷ್ಟ. ಆದರೆ ಪುರಾಣ ಪ್ರವಚನಗಳನ್ನು ಕೇಳುವ ಮೂಲಕ, ಸಂಜೆ ಹೊತ್ತು ದೇವರ ಧ್ಯಾನದಲ್ಲಿ ನಿರತರಾಗುವ ಮೂಲಕ, ನಾವು ಭಗವಂತನ ಪ್ರೀತಿಯನ್ನು ಗಳಿಸುವುದರ ಮೂಲಕ ಈ ರೀತಿಯಾದಂಥ ಗೊಂದಲಗಳನ್ನು ಪರಿಹರಿಸಿಕೊಂಡು ನಾವು ಇಹದಲ್ಲೂ ಪರದಲ್ಲೂ ಶ್ರೇಷ್ಠತೆಯನ್ನು ಪಡ್ಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯ ಉಂಟು. ಅಂದರೆ ನಾವು ಏನೇ ಆದರೂ ಕೂಡ ನಮ್ಮ ಸಂಸ್ಕಾರದ ಮೂಲಕ ಒಳ್ಳೆ ವಿಚಾರಗಳನ್ನು ಮನಸ್ಸಿಗೆ ತುಂಬುವ ಮೂಲಕ, ಒಳ್ಳೆ ವಿಚಾರಗಳನ್ನೇ ನಾವು ಆಲೋಚಿಸುವ ಮೂಲಕ ನಾವು ಈ ರೀತಿಯಾದಂಥ ತೊಂದರೆಗಳನ್ನು ಕಳೆದುಕೊಂಡು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಲಿಕ್ಕೆ ತನ್ಮೂಲಕ ಸಹಕಾರಿ ಆಗುತ್ತದೆ ಎಂಬಂಥ ಮಾತನ್ನು ಹೇಳುತ್ತಾ ಈ ಪ್ರವಚನ ಕೇಳಿದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ ಎಂಬ ಮಾತಿನೊಂದಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.